ನಮಗೆ ಅನ್ಯಾಯ ಆಗಿದೆ ನನಗ್ ಯಾರಿಗೂ ಆಗ್ಬಾರ್ದು ನಾವಲ್ಲಿ ರಿಜಿಸ್ಟರ್ ನಾವು ಕಾನೂನು ಪ್ರಕಾರನೇ ರಿಜಿಸ್ಟರ್ ಹಾಕಿ ಹೋಗಿದ್ದಿದ್ದು ಅವ್ರು ಯಾಕೆ ಬಂದು ತಡಿಬೇಕು ಅವ್ರು ಯಾರು ತಡಿಯಕ್ಕೆ ನಮ್ಮನ್ನ ನಾವ್ ಇಷ್ಟಪಟ್ಟು ಮದ್ವೆ ಆಗ್ತಿದೀವಿ ಅವ್ರು ಯಾರು ತಡಿಬೇಕು ಅವ್ರು ಯಾಕೆ ಕೇಳಿ ತಡಿಬೇಕು ನಮ್ಮನ್ನು ನಾವು ಕಾನೂನು ಬದ್ಧವಾಗಿ ಮದ್ವೆ ಆಗ್ತಿರೋದು ಅವರಿಂದ ನಮಗೆ ರಕ್ಷಣೆ ಬೇಕು ಅಷ್ಟೇ ಅವರೇನಾದರೂ ಮಾಡ್ತಾರೆ ಜೀವ ಬ ಬೆದರಿಕೆ ಹಾಕಿದ್ದಾರೆ ಮೊದಲೇ ಅವ್ರು ಮಾಡ್ತಾರೆ ಅನ್ನೋ ಭಯ ಇದೆ ನಾವು ನಮಗೆ ಅವರಿಂದ ರಕ್ಷಣೆ ಕೊಡಿಸಿ ಅಷ್ಟೇ ಹಾಂ ನನ್ನನ್ನು ಎಳ್ದಾಡಿ ಕೆಟ್ಟ ಕೆಟ್ಟದಾಗೆಲ್ಲ ಬೈದು ಇವ್ರನ್ನ ಒಳು ಎಳ್ಕೊಂಡು ಕೈಯಲ್ಲೆಲ್ಲ ಹೊಡೆದ್ರು ಸರ್ ಕರೆಂಟ್ ಕಂಬಕ್ಕೆಲ್ಲ ಹೊಡೆದು ಎಳ್ಕೊಂಡು ಹಿಂದೂ ಹುಡುಗಿ ಬೇಕಾ ನಿನಗೆ ಎಸ್ ಸಿ ಹುಡುಗಿ ಬೇಕೇನು ಎಸ್ ಸಿ ಹುಡುಗಿ ಅಂತ ಹೇಳ್ತಾರೆ ಸರ್ ಯಾಕೆ ಎಸ್ಸಿಯರು ಮದುವೆಯೇ ಆಗ್ಬಾರ್ದಾ ಸರ್ ಅದು ನಮ್ಮ ಇಷ್ಟ ನಾವು ಮದ್ವೆ ಆಗ್ತೀವಿ ಚೆನ್ನಾಗಿರ್ತೀವಿ ನಾವು ದುಡಿಯೋದು ನಾವು ತಿನ್ನೋದು ಅವ್ರು ಯಾರು ಕೇಳಕ್ಕೆ ನಮ್ಮನ್ನ ಅವ್ರಿಗೇನು ಅಧಿಕಾರ ಇದೆ ಕೇಳಕ್ಕೆ ಅವತ್ತು ರೆಡಿ ಇದ್ವಿ ಸರ್ ಆದ್ರೆ ಯಾರು ಕಂಪ್ಲೇಂಟಿಂದ ಏನು ಹೇಳಿಲ್ಲ ಬರ್ಸ್ಕೊಂಡು ಹೋಗ್ತಾ ಇದ್ರು ಸರ್ ಬರವಣಿಗೆಯಲ್ಲಿ ಅದೇನು ಅಂತ ನನಗೆ ಗೊತ್ತಾಗ್ಲಿಲ್ಲ ಹಾ ಬರ್ಸ್ಕೊಂಡಿದ್ದಾರೆ ಅದೇ ಈ ತರ ಆಗಿದ್ದು ಘಟನೆ ಎಲ್ಲ ಬರ್ಕೊಟ್ಟಿದ್ದೀನಿ ಸರ್ ಎಲ್ಲ ಬರ್ಕೊಟ್ಟಿದ್ದೀನಿ ಆಮೇಲೆ ನಂತರ ನಾನು ಇವ್ರನ್ನ ಕೇಳಿದೆ ಎಲ್ಲಿ ಜಾಫರ್ ಅವ್ರೆಲ್ಲಿ ನನ್ನ ಗಂಡ ಎಲ್ಲಿ ಅಂತ ಕೇಳಿದಾಗ ಅವ್ರಿಲ್ಲ ಅವ್ರು ಬರ್ತಾರೆ ಅವ್ರು ಬರ್ತಾರೆ ನೀನು ಇಲ್ಲಿ ಮನೆಗೆ ಹೋಗ್ಬೇಡ ನೀನು ಅಲ್ಲಿಗೆ ಹೋಗು ಅಲ್ಲಿಗೋದ್ರೆ ನಿನಗೆ ಪ್ರೊಟೆಕ್ಟ್ ಇರುತ್ತೆ ಹೋಗು ನೀನು ಇಲ್ಲಿ ಬಜರಂಗ ದಳದವ್ರು ಏನಾದರೂ ಮಾಡಿದ್ರೆ ಏನು ಮಾಡ್ತೀರಾ ಮನೆಗೆ ಏನಾದರೂ ಬಂದು ನುಗ್ಗಿದರೆ ಏನು ಮಾಡ್ತೀರಾ ನೀನು ಅಲ್ಲಿಗೆ ಹೋಗು ಅಂತ ಒಂದಿನ ಅಲ್ಲಿ ಇರ್ತಿದ್ರು ಸರ್ ಇಲ್ಲಿ ಅಂದರೆ ಪ್ರೊಟೆಕ್ಟ್ ಮಾಡೋಕ್ಕೆ ಯಾರು ಇಲ್ಲ ಬಜರಂಗ ದಳದವ್ರು ಏನಾದರೂ ಮಾಡಿದರೆ ಕಷ್ಟ ನೀನು ಇಲ್ಲಿರ್ಬೇಡ ಅಲ್ಲಿಗೆ ಅಲ್ಲಿಗೆ ಹೋಗು ಅಂತ ಕಳ್ಸಿದ್ರು ಹಾಂ ಸಾಂತ್ವನ ಕೇಂದ್ರದಲ್ಲಿ